ಥೇಟರ್ ಒಳಗೂ ಕೂಡ ಅಭಿಮಾನಿಗಳು ಪುಂಡಾಟಿಕೆಯನ್ನ ಮಾಡಿರೋದು ಅವಾಚ್ಯ ಶಬ್ದಗಳಿಂದ ಅಭಿಮಾನಿಗಳಿಂದ ನಿಂದನೆ ಮಾಡಿದ್ದಾರೆ ನಿಂದಿಸಿ ಥೇಟರ್ ಬಾಗಿಲನ್ನ ಹಾಕಿಕೊಂಡಿದ್ದಾರೆ ಅಭಿಮಾನಿಗಳು ಥೇಟರ್ ಬಾಗಿಲನ್ನ ತೆಗೆಸಿ ಮೂವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಇದು ಪುಂಡಾಟಿಕೆಯನ್ನ ನೋಡಿಕೊಳ್ಳಿ ಸೊ ಥಿಯೇಟರ್ ಒಳಗೂ ಕೂಡ ಅಭಿಮಾನಿಗಳ ಪುಂಡಾಟಿಕೆ ಅವಾಚ್ಯ ಶಬ್ದಗಳಿಂದ ಅಭಿಮಾನಿಗಳ ನಿಂದನೆಯನ್ನ ಮಾಡಿದ್ದಾರೆ ಸೊ ನಿಂದಿಸಿ ಥಿಯೇಟರ್ ಬಾಗಿಲನ್ನು ಹಾಕೊಳ್ತಾರೆ ಪೊಲೀಸರು ಆಮೇಲೆ ಬಾಗಿಲು ತಗ್ಸಿ ಹೋಗ್ತಾರೆ ಸರಿಯಾಗಿ ನೋಡಿ ಇದು ಮಾತನಾಡುವಂತ ರೀತಿ ಅಲ್ಲಿ ಕುಡ್ಕೊಂಡು ಬಂದಿದ ಎಣ್ಣೆ ಹೊಡ್ಕೊಂಡು ಬಂದಿದ್ದಾನೆ ಒಳಗಡೆಗೆ ಯಾಕೆ ಈಗ ಸಲ ಒಂದೊಂದ್ಸಲ ಹೆಂಗ್ಬಿಡುತ್ತೆ ಅಂದ್ರೆ ರೀ ರಿಲೀಸ್ ಮಾಡೋದೇ ತಪ್ಪು ಅನಿಸ್ಬಿಡುತ್ತೆ ಈಗ ಫಿಲ್ಮ್ಗಳನ್ನು ಏನಕ್ಕೆ ಮಾಡ್ಬೇಕು ಈ ತರ ಆಗ್ತಾ ಹೋಗ್ಬಿಟ್ರೆ ರೀ ರಿಲೀಸ್ ಮಾಡೋದೇನೆ ನಿಲ್ಲಿಸ್ಬಿಡ್ಬೇಕು ಈಗ ರೀ ರಿಲೀಸ್ ಮಾಡೋದ್ರಿಂದ ಅಭಿಮಾನಿಗಳು ಮಾಡುವಂತ ಹುಚ್ಚಾಟವನ್ನು ನೋಡ್ಕೊಳ್ಳಿ ಪುಂಡಾಟವನ್ನು ನೋಡ್ಕೊಳ್ಳಿ ಇವರನ್ನು ನಿಯಂತ್ರಿಸೋಕೆ ಪೊಲೀಸರು ಹೋಗಿ ನಿಲ್ಲಬೇಕಲ್ಲಿ ಇವರಿಗಂತೂ ಬುದ್ಧಿ ಬರೋದಿಲ್ಲ ಯಾವತ್ತೂ ಕೂಡ ಪುಂಡಾಟ ಮಾಡೋರಿಗೆ ನೋಡಿ ಅವ್ರು ಕರ್ಕೊಂಡು ಹೊಂಟಿದ್ದಾರೆ ಕರೆಕ್ಟಾಗಿ ಸರಿಯಾಗಿ ಎತ್ತಿ ಬೆಂಡೆತ್ತಿ ಇನ್ನೊಂದು ಸಲ ಒಳಗಡೆಗೆ ಏನು ಅಂತ ಗೊತ್ತಾಗಬೇಕು ಜೈಲು ನನ್ನ ಸಹೋದ್ಯೋಗಿ ಈಗ ಧನು ನನ್ನ ಸಂಪರ್ಕದಲ್ಲಿದ್ದಾರೆ ಧನು ಒಳಗಡೆಗೂ ಏನಾಯಿತು ಯಾಕೆ ಈ ರೀತಿಯಾಗಿ ವರ್ತನೆಯನ್ನು ತೋರಿಸಿದ್ರು ಒಳಭಾಗದಲ್ಲೂ ಕೂಡ ಎಸ್ ಅರುಣ್ ಈಗಾಗಲೇ ಏನಂದರೆ ಸಿನಿಮಾ ರಿಲೀಸ್ ಆಗಿತ್ತು ರೀ ರಿಲೀಸ್ ಆದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ಅಭಿಮಾನಿಗಳು ಎಂಜಾಯ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಸೆರೆ ಹಿಡಿಯುವಂಥ ಸಂದರ್ಭದಲ್ಲಿ ಒಂದಿಷ್ಟು ಪುಂಡಾಟಿಕೆ ಮೆರೆದಿರ್ತಕ್ಕಂಥದ್ದು ಕೆಲವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿರ್ತಕ್ಕಂಥದ್ದು ಇನ್ನು ಜೊತೆಗೆ ಬಟ್ಟೆಯನ್ನು ಬಿಚ್ಚಿ ಅಲ್ಲಿ ಪುಂಡಾಟಕ್ಕೆ ಮೆರೆದಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೆ ಪಿ ಅಗ್ರಹಾರದ ಪೊಲೀಸರೇನು ಆಗಮಿಸಿದ್ರು ಆ ಒಂದು ಸಂದರ್ಭದಲ್ಲಿ ಪೊಲೀಸರನ್ನ ನೋಡಿದ ತಕ್ಷಣ ಬಾಗಿಲು ಹಾಕಿಕೊಂಡು ಒಳಗೆ ಹೋಗಿರ್ತಕ್ಕಂಥದ್ದು ಸೊ ಮಾಧ್ಯಮದ ಕ್ಯಾಮ್ರಾದಲ್ಲಿ ಏನು ಸೆರೆ ಆಗಿತ್ತು ಆ ಒಂದು ದೃಶ್ಯದ ಆಧಾರದ ಮೇಲೆ ಪೊಲೀಸರು ಅಲ್ಲಿ ಆ ಪುಂಡಾಟ ಮೆರೆದಂಥ ಅಭಿಮಾನಿಗಳನ್ನ ಕರೆ ತಗೊಂಡು ಹೊರಗಡೆ ಕರೆತಂದು ಅವರನ್ನು ಅವರನ್ನ ಪೊಲೀಸ್ ಠಾಣೆಗೆ ಕರೆದು ವಾರ್ನ್ ಮಾಡಿ ಕೂಡ ಬಿಟ್ಟಿರ್ತಕ್ಕಂಥದ್ದು ಜೊತೆಗೆ ಮಾಧ್ಯಮದವರಿಗೆ ತಪ್ಪಾಯ್ತು ಅನ್ನೋ ಒಂದು ಕ್ಷಮೆಯನ್ನ ಕೂಡ ಕೂಡ ಅವ್ರನ್ನ ಕೇಳಿಸಿ ಆ ನಂತರ ಬಿಟ್ಟಿರ್ತಕ್ಕಂಥದ್ದು ಅರುಣ್ ಓಕೆ ಧನು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು